ಶ್ರೀ ಸತ್ಯನಾರಾಯಣ ಸ್ವಾಮಿಯ ದೇವತಾ ಅಂದಲ್ಲ ಚತುರ್ಥಾಧ್ಯಾಯವು ಪ್ರಾರಂಭವಾಗುತ್ತದೆ. ಸೂತ ಮಹಾಮುನಿಗಳು ಹೇಳುವಂತವರಾಗುತ್ತಾರೆ. ಕಷ್ಟ ಬಂದರೂ ಕೂಡ ವರ್ತಕರಿಗೆ ವ್ರತದ ಬಗ್ಗೆ ತಿಳಿಯಲಾಗಲಿಲ್ಲ. ಆದರೂ ಸ್ವಾಮಿಯು ಸನ್ಯಾಸಿ ವೇಷಧಾರಿಯಾಗಿ ಬಂದು ದೋಣಿಯಲ್ಲಿ ಏನಿದೆ ಎಂದು ವಿಚಾರಿಸಿದನು. ಸನ್ಯಾಸಿಯು ಹಣವನ್ನು ಅಪಹರಿಸಬಂದು ಯೋಚಿಸಿ ದೋಣಿಯಲ್ಲಿ ಎಲೆ ಬಳ್ಳಿಯಲ್ಲಿರುವುದು ಮತ್ತೇನೂ ಇಲ್ಲ ಎನ್ನಲು ವರ್ತಕರು ಸುಳ್ಳು ಹೇಳಿದರು. ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದನು. ವರ್ತಕನು ನಿತ್ಯಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗನ್ನು ನೋಡಿದಾಗ ಅದರಲ್ಲಿ ಎಲೆ ಬಳ್ಳಿಯುದನ್ನು ಕಂಡು ದುಃಖಿಸಿದರು. ಅವರು ಮತ್ತೆ ಹೋಗಿ ಸನ್ಯಾಸಿಗೆ ಶರಣಾಗತರಾಗಿ ತಮ್ಮ ತಪ್ಪನ್ನು ಒಪ್ಪಿಕೊಂಡರು. ಸನ್ಯಾಸಿಯು ನೀವು ನನ್ನನ್ನು ಪೂಜಿಸದೆ ಮತ್ತರಾಗಿದ್ದೀರಿಂದಾಗಿ ಎಂದು ಹೇಳಿ ನಿಜ ಸ್ವರೂಪವನ್ನು ತೋರಿಸಿ ಅದೃಶ್ಯನಾದನು. ವರ್ತಕರು ವ್ರತವನ್ನು ಆಚರಿಸುವುದಾಗಿ ನಿಶ್ಚಯಿಸಿ ದೋಣಿಯಲ್ಲಿ ನೋಡಿದಾಗ ಎಲೆ ಬಳ್ಳಿಗಳೆಲ್ಲವೂ ಮಾಯವಾಗಿ ದ್ರವ್ಯದಿಂದ ತುಂಬಿತ್ತು. ಪ್ರಯಾಣ ಮಾಡಿ ಊರಿಗೆ ಹಿಂತಿರುಗಿದರು. ತಾವುಗಳು ಬಂದಿರುವ ಸಮಾಚಾರವನ್ನು ದೂತನ ಮುಖಾಂತರ ಮನೆಗೆ ತಿಳಿಸಿದರು. ಆ ಸಮಯದಲ್ಲಿ ಮನೆಯವರು ವ್ರತವನ್ನು ಮಾಡಲು ಮುಗಿಸಿ ಕಥೆಯನ್ನು ಕೇಳುತ್ತಿದ್ದರು. ಶುಭ ವಾರ್ತೆಯನ್ನು ಕೇಳಿದ ಕೂಡಲೇ ಪ್ರಸಾದವನ್ನು ತೆಗೆದುಕೊಳ್ಳದೆ ಶೀಘ್ರವಾಗಿ ಪತಿಯ ದರ್ಶನಾರ್ಥವಾಗಿ ಕಲಾವತಿಯು ತೆರಳಿದಳು. ಪ್ರಸಾದವನ್ನು ತ್ಯಾಗ ಮಾಡಿದ್ದರಿಂದ ಸತ್ಯನಾರಾಯಣ ಸ್ವಾಮಿಗೆ ಕೋಪ ಬಂದು ದೋಣಿಯಲ್ಲಿ ಅವರ ಪತಿ ಕಾಣದಂತೆ ಮಾಯವಾದನು. ಕಲಾವತಿ ಬಹಳ ದುಃಖಿತಳಾದಳು. ಅದೇ ಅಲ್ಲೇ ಸಹಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಿ ದೇವರನ್ನು ಪ್ರಾರ್ಥಿಸಿದಳು. ಆಗ ತನ್ನ ಪ್ರಸಾದವನ್ನು ಭಕ್ಷಿಸದೆ ಬಂದಿರುವುದಾಗಿ ಹೀಗಾಗಿದೆ ಎಂದು ಅಶರೀರವಾಣಿ ನುಡಿಯಿತು. ಕೂಡಲೇ ಮನೆಗೆ ಹೋಗಿ ಹಿಂತಿರುಗಿ ಪ್ರಸಾದವನ್ನು ಭಕ್ಷಿಸಿ ಸ್ವಾಮಿಯಲ್ಲಿ ಕ್ಷಮಾಪಣೆಯನ್ನು ಕೇಳಿಕೊಂಡು ಪುನಃ ನದಿ ತೀರಕ್ಕೆ ಬಂದು ನೋಡಿದಾಗ ದೋಣಿ ಸಹಿತ ತನ್ನ ಪತಿಯನ್ನು ತಂದೆಯನ್ನು ನೋಡಿ ಸಂತೋಷಗೊಂಡಳು. ಎಲ್ಲರೂ ಮನೆಗೆ ತೆರಳಿ ನಡೆದ ಸಂಗತಿಯನ್ನೆಲ್ಲರಿಗೂ ತಿಳಿಸಿ ಪ್ರತಿ ಪೂರ್ಣಿಮಾ ಮತ್ತು ಪರ್ವಕಾಲದಲ್ಲಿ ಶ್ರೀ ಸತ್ಯನಾಥಸ್ವಾಮಿ ವ್ರತವನ್ನು ಆಚರಿಸುತ್ತಾ ಬಂದು ಅಜೀವ ಪರ್ಯಂತ ಸಂತೋಷದಿಂದಲೂ ಎಂಬುದಾಗಿ ಸೂತ ಮಹಾಮುನಿಗಳು ಸ್ಕಾಂದ ಪುರಾಣಗಳು ಹೇಳಿದ ಚತುರ್ಥೋಧ್ಯಾಯದ ಸಮಾಪ್ತವಾಯಿತು.